ನಮಸ್ಕಾರ. ಇವತ್ತು ನಾನು ಮೆಂತೆ ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಬಾಳಕ ಮಾಡೋದು ತೋರಿಸ್ತೀನಿ. ಅದ್ರಾಗ ಎರಡು ಮೂರು ಥರ ಅವ, ಅದ್ರಾಗ ಮೂರು ಥರ ತೋರಿಸ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನು ಅಂದರೆ ಸಾಬುದಾಣಿ, ಅವನ್ನ ದಪ್ಪಗೆ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನೇ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ. ಆಮೇಲೆ ಉಪ್ಪು, ಮೆಂತೆ, ಇಂಗು, ಮೊಸರು, ಮೆಣಸಿನ್ಕಾಯಿ. ಈಗ ಮೆಣಸಿನ್ಕಾಯಿಯನ್ನು ಸೀಳಿಕೊಳ್ಳಬೇಕು. ಮೆಣಸಿನ್ಕಾಯಿ ಪಿನ್ಲೆ ಸೀಳಿದ್ರೂ ಬರ್ತದ, ಚಾಕುಲೆ ಸೀಳಿದ್ರೂ ಬರ್ತದ. ನಾ ಚಾಕು ಯೂಸ್ ಮಾಡಿ ಸೀಳಿಕ್ಕೆ. ಈಗ ಮೆಂತೆ ಮೆಣಸಿನ್ಕಾಯಿ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಅದಕ್ಕೆ ಹುರಿದು ಪುಡಿ ಮಾಡಿದ ಮೆಂತೆ ಪೌಡರ್, ಆಮೇಲೆ ಇಂಗು ಇಷ್ಟು ಹಾಕಿ ಕಲಿಸ್ಕೊಂಡು ಸೀಳಿದ ಮೆಣಸಿನ್ಕಾಯಿಯಾಗ ತುಂಬುತ್ತೇನೆ. ಹೆಚ್ಚಿಗೆ ಬೇಕಾದವರು ಹೆಚ್ಚಿಗೆ ಹಾಕೋಬೇಕು, ನಾವು ಭಾಳ ಬೇಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಹಾಕಿ ತುಂಬಿ ಈ ಥರ ಇಡಬೇಕು. ಇವು ಭಾಳ ಉದ್ದವು, ಇದಕ್ಕಿಂತ ಸ್ವಲ್ಪ ಗಿಡ್ಡಿದ್ರೂ ನಡೀತಾವ, ಅಂದ್ರೆ ಕರೀಲಿಕ್ಕೆ ಚಲೋ ಆಗ್ತಾವ. ಉದ್ದುದ್ದಿದ್ದು ಅಂದ್ರೆ ಕರೀಲಿಕ್ಕೆ ಭಾಳ ಎಣ್ಣೆ ಬೇಕಾಗ್ತದೆ. ಹಿಂಗೆ ತುಂಬಿದ ಮೆಣಸಿನ್ಕಾಯಿ ತೆಳಗೆ ಬೀಳಲಾರ್ದಂಗೆ ಒಂದ್ರ ಮೇಲೆ ಒಂದು ಇಡಬೇಕು. ಸಂಜೆನೇ ಹಾಕ್ತೀವಿ, ಒಂದು ಕಡ್ಡೆದಾಗ ಇಡಬೇಕು. ಮುಂಜಾನೆ ಅದು ಬಿಸಿ ಹಾಕಿ ಒಣಗಿಸ್ಬೇಕು. ಈಗ ಸಾಬೂದಾಣಿ ಮೆಣಸಿನ್ಕಾಯಿ ಮಾಡಲಿಕ್ಕೆ ನೆನೆಸಿದ ಸಾಬೂದಾಣಿ ಪುಡಿ, ದಪ್ಪನ ಸಾಬೂದಾಣಿ ಪುಡಿ, ಮೊಸರು ಎರಡು ಚಮಚ. ನಾ ಇದಕ್ಕೆ ಬೇಕಾಗ ಅಷ್ಟೇ ಹಾಕ್ಕೊಂಡಿನಿ, ನೀವು ಪ್ರಮಾಣ ನೋಡ್ಕೊಂಡು ಹಾಕೋರು. ಮೃದು ಮೆಂತೆ ಪುಡಿ, ಆಮೇಲೆ ಇಂಗು, ಸ್ವಲ್ಪ ಉಪ್ಪು, ಹಾಕಿ ಚಲೋತ್ತಾಗೆ ಕಲಸ್ಬೇಕು. ಇದಕ್ಕೆ ಒಂಚೂರು ಮೆಣಸಿನ್ಕಾಯಿ ದಪ್ಪಿದ್ರೂ ನಡೀತದ, ಇದಕ್ಕೆ ತಗ್ಗಿಟ್ಟಿದ್ರೂ ನಡೀತದ, ತುಂಬಲಿಕ್ಕೆ ಚಲೋ ಆಗ್ತದ. ಅಂದ್ರೆ ನಾ ಈ ಉದ್ದನ್ನು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಇದರೊಳಗೆ ಇದನ್ನ ತುಂಬಬೇಕು. ಇವನ್ನ ಕರೆದ್ರೆ ಒಳಗೆ ಸಂಡಿಗೆ ಗತ್ತೆ ಗೊತ್ತಾಗ್ತದ, ಟೇಸ್ಟಿ ಆಗಿರ್ತಾವ, ವರ್ಷಾಂಗ್ಲೇ ಇರ್ತಾವ. ಆಮೇಲೆ ಇವು ಮೆಣಸಿನ್ಕಾಯಿ ಮಾಡೋ ಮುಂದೆ ತುಂಬ ತೆಗಿಬಾರ್ದು, ತುದಿ ತೆಗಿಬಾರ್ದು, ಅಂದ್ರೆ ಹಾಳಾಗಂಗಿಲ್ಲ. ಇದಕ್ಕೆ ಬೇಕಂದವರು ಜೀರಿಗೆನೂ ಹಾಕೋತಾರ, ಆ ಜೀರಿಗೆ ಹಾಕಿದ್ರೆ ಇವುನೇ ಹುಳ ಆಗ್ತಾವ. ಅದಕ್ಕೆ ನಾ ಯೂಸ್ ಮಾಡಿಲ್ಲ, ಬರೇ ಮೆಂತೆ ಇಂಗು ಇಷ್ಟೇ ಹಾಕಿ. ನೀವು ಬೇಕಾದ ಲಘುನೇ ಬಳಸ್ತಿದ್ದ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಕೋಬೋದು. ನೀವು ಈ ಹವಾ ಆಡಲ ಅಂತ ಬೇಗಿಡ್ಬೇಕು, ಹವಾ ಆಡ್ತಂದ್ರೆ ಹೇಳ್ತದ. ದೀಪಾವಳಿ ಆಗಿಂದೊಮ್ಮೆ ಬಿಸಿಲಿಗೆ ಹಾಕಿ ತೆಗೆದಿಟ್ಟು ನಡೀತು. ಈಗ ಸಾಬೂದಾಣಿ ಹಾಕಿದ ಮೆಂತೆ ಮೆಣಸಿನ್ಕಾಯಿ ತಯಾರ. ಇನ್ನೂ ಸಹ ಸಂಜೆನ ತುಂಬಿಟ್ಕೊಂಡು ಮುಂಜಾನೆ ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು. ಈಗ ಮೊಸರುಗಾಯಿ ಮಾಡ್ಲಿಕ್ಕೆ ಬೇಕಾಗೋ ಸಾಮಾನು ಉಪ್ಪು, ಮೆಂತೆ ಪುಡಿ, ಇಂಗು, ಮೊಸರು. ಈಗ ಇದಕ್ಕೆ ಒಂದೊಂದೇ ಸಾಮಾನು ಹಾಕೋತೀವಿ.
ಮೆಂತೆ ಕೆಂಪಗೆ ಬರೋದು ಪುಡಿ ಮಾಡಿ ಇಟ್ಕೋಬೇಕು. ಎಲ್ಲ ಮೆಣಸಿನಕಾಯಿಗಳು ಹಾಕಿ ಮಿಕ್ಸ್ ಮಾಡಿ ರಾತ್ರಿ ಇಡಬೇಕು. ಇವನ್ನ ಅವಲಕ್ಕಿ ಒಳಗೆ ಒಗ್ಗರಣೆ ಒಳಗೆ ಹಾಕಲಿಕ್ಕೆ ಚಲೋ ಆಗ್ತದೆ. ಇವನು ಚಲೋ ತಾಗಿ ಒಣಗಿಸಿಟ್ರ ವರ್ಷ ಆಗ್ಬಿಟ್ಲೆ ಇರ್ತಾವ. ಮೊಸರುಗಾಯಿ ಮೆಣಸಿನ್ಕಾಯಿ ತಯಾರಾಯ್ತು. ಇದನ್ನು ಒಂದಿನ ಇಟ್ಟು ನಾಳೆ ಬೆಳಗ್ಗೆ ಬಿಸಿಲಿಗೆ ಹಾಕಿ ಒಣಗಿಸಿ ತೆಗೆದಿರ್ಬೇಕು. ಇವತ್ತು ಮೂರು ಥರದ ಮೆಂತೆ ಮೆಣಸಿನ್ಕಾಯಿ ತಯಾರಾದ. ಇದು ಬರೀ ಮೆಂತೆ ಮೆಣಸಿನ್ಕಾಯಿ, ಇದು ಸಾಬುದಾಣಿ ಹಾಕಿದ ಮೆಂತೆ ಮೆಣಸಿನ್ಕಾಯಿ, ಇದು ಮೊಸರುಗಾಯಿ. ಇವು ಮೆಂತೆ ಮೆಣಸಿನ್ಕಾಯಿ, ಸಾಬುದಾಣಿ ಹಾಕಿದ ಮೆಣಸಿನ್ಕಾಯಿ, ಆಮೇಲೆ ಮೊಸರುಗಾಯಿ ಅಷ್ಟು ಬಿಸಿಲಿಗೆ ಹಾಕಿ ಒಣಗಿಸಿನಿ. ಹಿಂಗಾಗ್ತಾವ. ಇವನ್ನ ಕರೆದು ತೋರಿಸ್ತೀನಿ. ಮೂರು ಥರದ್ದು ಮೆಂತೆ ಮೆಣಸಿನ್ಕಾಯಿ ಕರೆದು ತಯಾರಾಗ್ಯಾವ, ಚಲೋ ಆಗ್ಯಾವ. ಮಾಡಿ ನೋಡಿ, ಲೈಕ್ ಮಾಡಿ.